ಶ್ರದ್ಧಾಂಜಲಿ ಹಾಗೂ ಸಹಾಯಧನ ವಿತರಣೆ. ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಬೆಡ್ಕಿಹಾಳ್ ಸಕ್ಕರೆ ಕಾರ್ಖಾನೆಯಲ್ಲಿ ಸ್ಲಿಪ್ ಬಾಯ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಕೈಲಾಸವಾಸಿ ಮಂಜುನಾಥ್ ಇರಪ್ಪ ಶಿರ್ಗಮೆ, ಸಾಕಿನ್ ಜಲಾಲ್ಪುರ್ ಇವರು ನಿಧನರಾಗಿದ್ದಾರೆಂಬ ಸುದ್ದಿ ತಿಳಿದು ಶ್ರೀ ಸಿದ್ದೇಶ್ವರ ಗ್ರೂಪ್ ಹಾಗೂ ಶ್ರೀ ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಅಂಕಲಿ ಇದರ ಸಂಸ್ಥಾಪಕರಾದ ರಣಜಿತ್ ಬಾಳಾಸಾಹೇಬ್ ಶಿರಶೆಟ್ಟಿ ಅವರು ದಿವಂಗತರ ಮನೆಯ ಕುಟುಂಬದ ಸದಸ್ಯರಿಗೆ ಭೇಟಿ ನೀಡಿ ಸಾಂತ್ವನ ಸೂಚಿಸಿ ಅವರ ಕುಟುಂಬಕ್ಕೆ 50,000 ರೂಪಾಯಿ ಚೆಕ್ ಅನ್ನು ಸಹಾಯಧನವಾಗಿ ವಿತರಿಸಿದರು. ಇವರ ಅಗಲಿಕೆಯಿಂದ ತುಂಬಾ ದುಃಖವಾಗಿದೆ, ನಿಮ್ಮ ಕುಟುಂಬದೊಂದಿಗೆ ಇಂತಹ ಕಷ್ಟದ ಸಮಯದಲ್ಲಿ ನಾನಿರುವೆ ಎಂದು ಹೇಳಿದರು. ಎಲ್ಲ ಹುಡುಗರು ನಮ್ ಸಮಸ್ಯೆ ಸಲುವಾಗಿ ದುಡಿತಾವ್, ಆ ಸಲುವಾಗಿ ಇಷ್ಟರ ಸಲುವಾಗಿ ನಾವು ಮಾಡಿದೇವು. ನಮ್ಮ ಮನ್ಯಾಗ ನೀವು ತಪ್ಪು ತಿಳ್ಕೊಬೇಡ್ರಿ, ಯಾಕಂದ್ರಿ ಇದೇನ್ ರಾಕ್ ಕೊಟ್ರೆ ನಿಮ್ದೇನ್ ನಾವು ದುಃಖ ತಕೊಳಂಗಿಲ್ಲ. ನಾವ್ ಒಂದ್ 1 ಕೋಟಿ ರೂಪಾಯಿ ಕೊಟ್ರು ತುಂಬಾಕ ನಾವ್ ಏನು ಸಾಧ್ಯ ಇಲ್ಲ. ನಮ್ಮ ಹಾಲು ಹೋಗೈತ್ರಿ, ನೀವು ಇಲ್ಲಿ ತನ ಬಂದ್ ನಮ್ಗೆ ಭೇಟಿಯಾಗಿ ಏನ್ ಬರಲ್ಲ, ಇದ ನಮ್ಮ ದೊಡ್ಡ ಸಂತೋಷದ ಆಯ್ತು. ಒಟ್ಟೆ ದೇವ್ರ ನಿಮ್ಗೆ ಅದೇನು ದುಃಖ ಐತಿ ಭರಿಸ್ಕೊಡ್ಲಿ ಅಂತ ನಾವೆಲ್ಲ ಸಂಸ್ಥೆ ಅವ್ರ ಮತ್ತು ನಾವು ಎಲ್ಲ ನಮ್ಮೆಲ್ಲ ಶ್ರೀ ಬೈ ನಮ್ಮ ಬೇಡಿಕೆ ಕಟ್ಟರೆಲ್ಲ ನಿಮ್ಗೆ ನಾವು ಇವತ್ತು ನಮಗೆಲ್ಲರಿಗೆ ದುಃಖದ ದಿನ. ಯಾಕಂದ್ರೆ ನಮ್ಮ ಬೇಡಿಕೆ ಫ್ಯಾಕ್ಟ್ರಿಯ ಶ್ರೀ ಬೈಗಿರ್ತಕ್ಕಂಥ ಮಂಜುನಾಥ್ ಶಿರಪ್ಪ ಶಿರಗಾಂವ್ ಇವರು ಮೇಯತರಾಗಿದ್ದು ಇದು ನಮಗೆ ನಮ್ಮ ಬೇಡಿಕೆ ಫ್ಯಾಕ್ಟ್ರಿಗೆ ಹಾಗೂ ನಮ್ಮ ಸಿದ್ದೇಶ್ವರ ಗ್ರೂಪ್ಗೆ ದೊಡ್ಡ ಒಂದು ಇದು ಅನಾಹುತ ಇದೆ. ಯಾಕಂದ್ರೆ ಅವರು ಸೇವೆ ಮಾಡಿದಂಥ ನೋಡ್ರೆ ನಮ್ಮ ರಾಜು ಸಾಹೇಬರು ಹೇಳಿದರು, ಅವರು ಬ್ರೇಕ್ ಇದು ಕೂಡಲೇ ಸಹಿತ ಅವ್ರು ವರ್ಕ್ ಮಾಡುವಂಥದ್ದು ಅವ್ರ ಸ್ವಭಾವ. ಯಾಕಂದ್ರೆ ಇವತ್ತು ನಮ್ಮ ಸಂಸ್ಥೆ ಈ ಸಾಂತ್ವನ ಸಂತಾಪದಲ್ಲಿ ಸಹಕಾರಿ ಅಧ್ಯಕ್ಷರಾದ ಸುರೇಶ್ ಕುನ್ನೂರೆ, ಸಹಕಾರಿ ನಿರ್ದೇಶಕರಾದ ಜ್ಯೋತ್ಯಪ್ಪ ಕೋಕನೆ, ಪಾಂಡುರಂಗ್ ಸನದಿ, ಗಿರೀಶ್ ಪೋತದಾರ್, ಪಾಂಡುರಂಗ್ ವಡ್ಡರ್, ಸಹಕಾರಿಯ ಸಿಬ್ಬಂದಿಗಳಾದ ಭರತ್ ಲೋಕರೆ, ಗಿರೀಶ್ ಸೂರ್ಯವಂಶಿ ಹಾಗೂ ಊರಿನ ಹಿರಿಯರಾದ ಮಲ್ಲು ಜಗದಾಳೆ, ಶೇಖರ್ ಕಾಂಬ್ಳೆ, ವಿನೋದ್ ಜಗದಾಳೆ, ರಾಮಕೃಷ್ಣ ಲಾಡ್ಕರ್, ತಮ್ಮನ್ನಿ ಘೆನಾನಿ, ಬಸವರಾಜ್ ಗಿರವ್, ಸಂತೋಷ್ ಹನಬರ್, ಶೆಟ್ಟಪ್ಪ ಸಾಳುಂಕೆ, ಬೇಡ್ಕಿಹಾಳ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿಗಳಾದ ರಾಜು ಜಾಧವ್, ಸಂಜೀವ್ ಕೋಳೆ, ಸಂಜೀವ್ ಖೋತ್, ಪ್ರಕಾಶ್ ಸೂರ್ಯವಂಶಿ, ಮುತ್ತಪ್ಪ ಹಾಲಾನಿ, ಜಗದೀಶ್ ಕುರಣೆ, ವಿನಾಯಕ್ ಚೌಗ್ಲೆ, ಸಂಜೀವ್ ಗುರವ್, ಮಾರುತಿ ಬೋರೆ, ಪಾಂಡುರಂಗ್ ಜಾಧವ್, ಕೃಷ್ಣ ಬೆಕ್ಕೇರೆ ಹಾಗೂ ಆನಂದರಾವ್ ಶಿತೋಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ತೊಂಗುಡಿ ಇವರ ವರದಿ.